ನಮಸ್ಕಾರ. ಒಂದು ವಿಚಿತ್ರ ಸಂಭ್ರಮ ಆತಂಕದ ಕ್ಷಣದಲ್ಲಿ ಇದ್ದೀನಿ ಇವತ್ತು. ಜೊತೆಗೆ ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ. ನರ್ವಸ್ನೆಸ್ ಯಾಕೆ ಅಂದರೆ, 2 ವರ್ಷಗಳ ನಂತರ ನಾನೊಂದು ಚರ್ಚೆ ಮಾಡಲಿಕ್ಕೆ ಕೂತ್ಕೊಂಡಿದ್ದೀನಿ, ಚರ್ಚೆ ನಡೆಸಲಿಕ್ಕೆ ಕೂತ್ಕೊಂಡಿದ್ದೀನಿ. ಅದು ಕೈಗೆತ್ತಿಕೊಂಡಿರೋ ವಿಷಯ ಕೂಡ ತುಂಬ ಸರಳವಾದ್ದಲ್ಲ. ಅನೇಕ ಸಲ ತುಂಬ ಘನಘೋರವಾದ ಜಗಳಕ್ಕೆ ಕಾರಣವಾಗಬಹುದಾದಂತಹ ಒಂದು ವಿಷಯ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ಮೊದಲು ಸಂಭ್ರಮದ ವಿಷಯ ಹೇಳಿಬಿಡ್ತೇನೆ. ಜನಶ್ರೀ ಚಾನಲ್, ನಾವೇ ಸ್ನೇಹಿತರು, ತುಂಬ ಪ್ರೀತಿಯಿಂದ, ತುಂಬ ಕಾಳಜಿಯಿಂದ, ತುಂಬ ವಿಭಿನ್ನವಾಗಿ 5.5 ವರ್ಷಗಳ ಹಿಂದೆ ಕಟ್ಟಿದ್ದಂಥ ಒಂದು ಚಾನಲ್, ಅದನ್ನೀಗ ಮತ್ತೆ ಪುನರ್ ನಿರ್ಮಾಣ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ. ಮತ್ತೊಂದು ಹೊಸ ಜರ್ನಿಗೆ, ಹೊಸ ದಿಕ್ಕಿನ ಕಡೆಗೆ, ಮತ್ತೊಂದು ವಿಭಿನ್ನ ಪ್ರಯೋಗಕ್ಕೆ ಜನಶ್ರೀಯನ್ನು ಕರ್ಕೊಂಡು ಹೋಗೋ ಪ್ರಯತ್ನ, ನಿಮ್ಮ ಮುಂದೆ ತಂದಿಡೋ ಪ್ರಯತ್ನ, ಅದು ಸಂಭ್ರಮಕ್ಕೆ ಕಾರಣ. ಆತಂಕ ನಾವು ಯಶಸ್ವಿ ಆಗ್ತೀವೋ ಇಲ್ವೋ ಅನ್ನೋ ವಿಷಯದ ಬಗ್ಗೆ ಅಲ್ಲ. ಒಂದು ಒಳ್ಳೆ ಚಾನಲ್ ಮಾಡಿಕೊಟ್ರೆ, ಒಂದು ಸಭ್ಯವಾದ ಸಹ್ಯವಾದ ಚಾನಲ್ನ ಮಾಡಿದರೆ, ನಿಮ್ಮ ಮುಂದಿಟ್ಟರೆ, ನೀವು ಕೈ ಹಿಡಿತೀರಿ, ನಾವು ಬದುಕ್ತೀವಿ, ನಾವು ಯಶಸ್ವಿ ಆಗ್ತೀವಿ ಅನ್ನೋ ಭರವಸೆ ನನಗಿದೆ. ಸೊ ಯಶಸ್ಸಿನ ಕುರಿತಾದ ಆತಂಕ ಇದಲ್ಲ. ಆತಂಕ ಇರೋದು, ನಾನಿವತ್ತು ಜನಶ್ರೀಯನ್ನು ಪುನರ್ ನಿರ್ಮಾಣ ಮಾಡೋ ಕೆಲಸನ ಕೈಗೆತ್ಕೊಂಡಿರೋ ಕ್ಷಣ ಇದೆಯಲ್ಲ, ಇದು ಬಹುಶಃ ಇಂಡಿಯನ್ ಮೀಡಿಯಾ ಸಂದರ್ಭದಲ್ಲಿ ಬಹಳ ಸಂಕೀರ್ಣವಾದ ಸಂದರ್ಭ ಅಂತ ನಾನು ಅನ್ಕೊಂಡಿದ್ದೀನಿ. ಮೀಡಿಯಾ ಆಫ್ ಲೇಟ್ ಹ್ಯಾಸ್ ಬಿಕಮ್ ಎ ಡರ್ಟಿ ವರ್ಡ್. ಕೆಟ್ಟ ಪದ ಆಗಿಬಿಟ್ಟಿದೆ ಅದು, ಅಸಹ್ಯ ಬರೋ ಪದ ಆಗಿಬಿಟ್ಟಿದೆ. ಜನರು, ನೀವು ಕೂಡ ನಂಬಿಕೆಯನ್ನು ಕಳ್ಕೊಳ್ಳೋ ಥರದ ಒಂದು ಪರಿಸ್ಥಿತಿಗೆ ಮೀಡಿಯಾ ಬಂದು ನಿಂತಿದೆ. ಯಾಕೆ ಅಂತ ಪ್ರಶ್ನೆ ಮಾಡಿಕೊಳ್ಳುವಂಥ ಸಂದರ್ಭ ನಮ್ಮದು ಹೌದು. ಹಾಗಾಗಿ ಜನಶ್ರೀಯನ್ನು ರೀಲಾಂಚ್ ಮಾಡುವ ಈ ಸಂದರ್ಭದಲ್ಲಿ ಮೀಡಿಯಾದ ಸ್ಥಿತಿಯ ಬಗ್ಗೆ, ವೇರ್ ಮೀಡಿಯಾ ಸ್ಟ್ಯಾಂಡ್ಸ್ ಆ್ಯಂಡ್ ಹೌ ಮೀಡಿಯಾ ಶುಡ್ ಫಂಕ್ಷನ್ ಅನ್ನೋದ್ರ ಬಗ್ಗೆ ನಾವೇ ಒಂದು ವಿಮರ್ಶೆ ಮಾಡ್ಕೋಬೇಕೇನೋ ಅನ್ನೋದು ನನ್ನ ಉದ್ದೇಶ. ಭ್ರಷ್ಟಾಚಾರದ ವಿಷಯ ಒಂದು ಕಡೆ ಬಿಟ್ಬಿಡಿ, ಬೇರೆ ಎಲ್ಲ ಕ್ಷೇತ್ರಗಳಲ್ಲಿರುವಂತಹ ಭ್ರಷ್ಟಾಚಾರ ಬಹುಶಃ ಮಾಧ್ಯಮಕ್ಕೂ ಬಂದಿದೆ. ಮಾಧ್ಯಮದ ಬಗ್ಗೆ ನೀವು ಅಪನಂಬಿಕೆ ಬೆಳೆಸ್ಕೊಳ್ಳಿಕ್ಕೆ ಅದು ಒಂದು ಕಾರಣ ಇರಬಹುದು. ಬಟ್ ನಾನು ಮಾತಾಡ್ತಾ ಇರೋದು ಇವತ್ತು ಭ್ರಷ್ಟಾಚಾರದ ವಿಷಯದ ಬಗ್ಗೆ ಅಲ್ಲ. ಇನ್ನೊಂದು ಬಹಳ ಅಪಾಯಕಾರಿಯಾದ ದಾರಿಯಲ್ಲಿ ಮೀಡಿಯಾ ಸಾಗ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಟ್ ಈಸ್ ದಿ ಡಿವೈಡ್ ಬಿಟ್ವೀನ್ ದಿ ಲೆಫ್ಟ್ ಅಂಡ್ ದಿ ರೈಟ್ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಮೀಡಿಯಾ ಈಸ್ ವರ್ಟಿಕಲಿ ಡಿವೈಡೆಡ್ ಡೌನ್ ದಿ ಮಿಡ್ಲ್ ಅಂತ ಹೇಳಿ, ಒಂದು ಎಡ ಒಂದು ಬಲ ಅಂತ ಆಗಿಬಿಟ್ಟಿದೆ. ದೇರ್ ಇಸ್ ನೋ ಪ್ಲೇಸ್ ಫಾರ್ ಸೆಂಟರ್. ಸೆಂಟರ್ ಅನ್ನೋದು ಒಂದು ಇಮ್ಯಾಜಿನರಿ ಪೊಸಿಷನ್ ಆ್ಯಂಡ್ ನಾನ್ ಎಕ್ಸಿಸ್ಟೆಂಟ್ ಪೊಸಿಷನ್ ಅಂತಾಗಿದೆ. ಸೊ ಮಾಧ್ಯಮ ಎಲ್ಲಿರಬೇಕು? ಎಡಗಡೆ ಇರಬೇಕು, ಬಲಗಡೆ ಇರಬೇಕು. ಇವತ್ತು ನಮ್ಮ ಸುತ್ತ ನಡೆಯುವಂಥ ಯಾವುದೇ ಘಟನೆ, ಯಾವುದೇ ಅನಾಚಾರ, ಯಾವುದೇ ಸಾಧನೆ ಒಂದು ಬಣ್ಣ ಬಳಕೊಳ್ಳದಲ್ಲಿ ನಿಮ್ಮ ಎದುರಿಗೆ ಬರೋದೇ ಇಲ್ಲ. ಅದಕ್ಕೆ ಯಾವುದೋ ಒಂದು ಕನ್ನಡಕವನ್ನು ಹಾಕಿಕೊಂಡು ನಾವು ನೋಡೋ ಥರದ, ಮಾಧ್ಯಮದವರು ನೋಡೋ ಥರದ ಸ್ಥಿತಿಯಾಗಿದೆ. ಒಂದು ವಸ್ತುನಿಷ್ಠವಾದ ನೇರವಂತಿಕೆಯ ವರದಿಯನ್ನು ಮಾಡೋದನ್ನು ಬಹುಶಃ ಮಾಧ್ಯಮಗಳು ಮರಿತಾ ಇರುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆಯೇನೋ ಅನ್ನೋದು ನನ್ನ ಆತಂಕಕ್ಕೆ ಕಾರಣ. ಇದು ಇಂಡಿಯನ್ ಮೀಡಿಯಾದಲ್ಲಿ ಈ ಥರದ ಲೆಫ್ಟ್ ರೈಟ್ ಅನ್ನೋ ಥರದ ಸಿದ್ಧಾಂತಗಳ ಆಧಾರಿತವಾದ ವರದಿಗಾರಿಕೆ ಹಿಂದೆ ಇರಲಿಲ್ಲ ಅಂತಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ ಅನೂಚಾನವಾಗಿದೆ. ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಬಹುತೇಕ ವರ್ಷಗಳ ಕಾಲ ಮಾಧ್ಯಮಗಳನ್ನು ಆಳಿದ್ದು ಒಂದು ಲೆಫ್ಟಿಸ್ಟ್ ಫಿಲಾಸಫಿ ಅಥವಾ ನೆಹರುವಿಯನ್ ಫಿಲಾಸಫಿ. ಬಹುಶಃ ರಾಮನಾಥ್ ಗೋಯಂಕಾ ಥರದ ಕೆಲವರನ್ನ ಹೊರತುಪಡಿಸಿದರೆ ಇಟ್ ವಾಸ್ ಎಸೆನ್ಷಿಯಲಿ ರೂಲ್ಡ್ ಬೈ ಲೆಫ್ಟಿಸ್ಟ್ ಫಿಲಾಸಫೀಸ್ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತು ಬಲಪಂಥೀಯ ಚಿಂತನೆಗಳು ಮಾಧ್ಯಮವನ್ನು ಪ್ರವೇಶ ಮಾಡಿದ್ದು ಯಾವಾಗ, ಯಾಕೆ? ಅದು ಮೊದಲಿನಿಂದ ಇದ್ದರೂ ಕೂಡ ನಾನಾಗಲೇ ಹೇಳಿದಾಗೆ ಇಟ್ ವಾಸ್ ನಾಟ್ ವೆರಿ ಡಾಮಿನೆಂಟ್. ನಮಗೆ ಢಾಳಾಗಿ ಕಣ್ಣಿಗೆ ಹೊಡೆಯೋ ಥರ ಕಾಣ್ತಿರಲಿಲ್ಲ, ಈಗ ಕಾಣ್ತಾ ಇದೆ. ಇದು ತೀರಾ ಅಬ್ಬರ ಏನೋ ಅನ್ನೋ ಅನ್ನೋಷ್ಟು ಮಟ್ಟಿಗೆ ನಮಗೆ ನಮ್ಮ ಕಿವಿಗೆ ತಾಕಿದ್ದು, ನಮ್ಮ ಕಣ್ಣಿಗೆ ಕಂಡಿದ್ದು ಈ ಅಸಹಿಷ್ಣುತೆ ಮತ್ತು ಪ್ರಶಸ್ತಿ ವಾಪಸಿಯ ಗಲಾಟೆಗಳ ಸಂದರ್ಭದಲ್ಲಿ. ನಿಜವಾಗಲೂ ಒಡೆದು 2 ಹೋಳಾಗಿ ಆಗೋಯ್ತೇನೋ ಅಂತ ಅನಿಸಿದ್ದು ಕನ್ನಯ್ಯಲಾಲ್ ಪ್ರಕರಣದಲ್ಲಿ. ಅಲ್ಲಿ ನೀವು ಅಂದ್ಕೊಂಡಿರ್ತೀರಿ, ನೀವು ಗಮನಿಸಿರ್ತೀರಿ, ನಿಮಗೆ ಯಾವುದು ನಿಜ, ಇದೇ ನಿಜ ಇರಬಹುದೇನೋ ಅಂತ ಅನಿಸುವಂಥ ಒಂದೇ ಒಂದು ವಸ್ತುನಿಷ್ಠ ವರದಿ ನಿಮಗೆ ಸಿಕ್ಕಿರ್ಲಿಕ್ಕೆಲ್ಲ ಐ ಚಾಲೆಂಜ್. ಹೀಗಿರುವಾಗ ವೇರ್ ಶುಡ್ ಜನಶ್ರೀ ಪೊಸಿಷನ್ ಇಟ್ ಸೆಲ್ಫ್ ಅನ್ನೋದು ನನ್ನ ವೈಯಕ್ತಿಕ ಪ್ರಶ್ನೆ. ಆದರೆ ಇನ್ನೊಂದು, ಇದರ ಪ್ಲೇಸ್ ಫಾರ್ ಎ ಸೆಂಟ್ರಲ್ ಪಾಯಿಂಟ್ ಆಫ್ ವ್ಯೂ, ಒಂದು
ಎಲ್ಲವನ್ನು ಅಳೆದು ತೂಗಿ ಸಮನಾಗಿ ತೂಗಿ ಒಂದು ವಸ್ತುನಿಷ್ಠವಾದ ಪಾಯಿಂಟ್ ಆಫ್ ವ್ಯೂ ಹೇಳಲಿಕ್ಕೆ ಇಲ್ಲಿ ಸಂದರ್ಭ ಇದೆಯಾ, ಕಾಲ ಇದೆಯಾ, ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರಾ, ಅಥವಾ ಸೆಂಟ್ರಲ್ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಯಾವುದೋ ಸಂದರ್ಭದಲ್ಲಿ ಮೋದಿ ಬಗ್ಗೆ ಯಾವುದೋ ಮೋದಿಯ ಯಾವುದೋ ಒಂದು ಒಳ್ಳೆಯ ಕೆಲಸವನ್ನು ಹೋಗಿದ ತಕ್ಷಣ ಹಿ ಬಿಕಮ್ಸ್ ರೈಟಿಸ್ಟ್, ಮೋದಿನ ತೆಗೆದ ತಕ್ಷಣ ಹಿ ಬಿಕಮ್ಸ್ ಎ ಲೆಫ್ಟಿಸ್ಟ್. ಈ ಥರದ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ. ವಸ್ತುನಿಷ್ಠವಾಗಿ ಪ್ರಧಾನಿಯವರನ್ನು ಅಳಿಯಬೇಕಾದಂಥ, ಅವರ ಬಗ್ಗೆ ಟೀಕೆ ಮಾಡಬೇಕಾದಂಥ ಹಕ್ಕು ಮತ್ತು ನೈತಿಕ ಸ್ಥೈರ್ಯ ಮಾಧ್ಯಮಗಳಿಗಿಲ್ವ? ಎಷ್ಟು ಸುದೀರ್ಘವಾದ ಪೀಠಿಕೆ ಕೊಡಲೇಬೇಕು ಅಂತ ನಾನು ಅಂದ್ಕೊಂಡೆ. ಬಿಕಾಸ್ ಐ ಆಲ್ರೆಡಿ ಸೆಡ್, ಒಂದು ಸಂಕೀರ್ಣವಾದ ಸಂದರ್ಭ ಇದು. ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಒಂದು ಎಲೀಟ್ ಪ್ಯಾನಲ್ ಇದೆ. ಎರಡೂ ವಾದಗಳನ್ನು ತುಂಬ ಸಮರ್ಥವಾಗಿ ಮಂಡಿಸಬಲ್ಲಂಥ, ವಾದ ಮಂಡಿಸ್ತಾ ಮಂಡಿಸ್ತಾನೆ ಹೊಸ ಹೊಸ ಅರ್ಥಗಳನ್ನು, ಹೊಸ ಹೊಸ ವ್ಯಾಖ್ಯೆಗಳನ್ನು ನಮಗೆ ತಿಳಿಸ್ಕೊಡಬಹುದಾದಂಥ ಒಂದು ಏನೋ ಅತಿಥಿಗಳ ತಂಡ ನನ್ನ ಜೊತೆ ಇದೆ. ನಾನು ಮೊದಲು ಪರಿಚಯ ಮಾಡಿಕೊಡ್ತೇನೆ. ದಿನೇಶ್ ಅಮೀನ್ ಮಟ್ಟು ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾಧ್ಯಮ ಸಲಹೆಗಾರರು ಮತ್ತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಕೆಲಸ ಮಾಡಿದವರು, ತುಂಬ ಜನಪ್ರಿಯ ಅಂಕಣಕಾರರಾಗಿದ್ದವರು. ಮತ್ತು ಅನಂತ ನಾಯಕ್ SFI ಅಧ್ಯಕ್ಷರು, ದ್ವಾರಕನಾಥ್ ಅವರು ಅಂಕಣಕಾರರಾಗಿದ್ದವರು, ಲಂಕೇಶ್ ಪತ್ರಿಕೆಯಲ್ಲಿ ಕನ್ನಡಪ್ರಭದ ಅಂಕಣಕಾರರಾಗಿರೋರು, ಹಿಂದೂ ಉದಯವಾಣಿ ಸಂಯುಕ್ತ ಕರ್ನಾಟಕದ ಸಂಪಾದಕರಾಗಿದ್ದಂಥವರು, ಅಜಿತ್ ಹನುಮಕ್ಕನವರ್ ವಿಶ್ವವಾಣಿಯ ಸಹಾಯಕ ಸಂಪಾದಕರಾಗಿದ್ದಂಥವರು, ನನ್ನ ಕಲೀಗ್ ಆಗಿದ್ದಂಥವರು ಸುವರ್ಣ ನ್ಯೂಸ್ನಲ್ಲಿ ನಾನಿದ್ದಾಗ, ತೇಜಸ್ವಿ ಸೂರ್ಯ BJP ಯುವಮೋರ್ಚಾ ರಾಜ್ಯ ಉಪಾಧ್ಯಕ್ಷರು, ಸ್ವರಾಜ್ ಆನ್ಲೈನ್ ಪತ್ರಿಕೆ, ವಿಜಯವಾಣಿ ವಿಶ್ವವಾಣಿ ಪತ್ರಿಕೆಯ ಅಂಕಣಕಾರರು, ರಾಕೇಶ್ ಶೆಟ್ಟಿಯವರು ಲೇಖಕರು, ಅಂಕಣಕಾರರು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕ್ರಿಯಾಶೀಲರಾಗಿರುವಂಥವರು, ಡಾಕ್ಟರ್ GB ಹರೀಶ್ ಸಂಪಾದಕೀಯ ಸಲಹೆಗಾರರು ವಿಜಯವಾಣಿ, ಮತ್ತು ದಿ ಲೋನ್ ಲೇಡಿ ವಾಯ್ಸ್, ದ ಲೋನ್ ವುಮನ್ ವಾಯ್ಸ್ ಇನ್ ದ ಪ್ಯಾನಲ್ ಬಟ್ ಸ್ಟ್ರಾಂಗ್ ಎನಫ್ ಟು ಮ್ಯಾಚ್ ಅಪ್, ಚೇತನಾ ತೀರ್ಥಹಳ್ಳಿ, ಪತ್ರಕರ್ತರು, ಅಂಕಣಕಾರರು, ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯಾಶೀಲರಾಗಿರುವಂಥವ್ರು. ಐ ವಿಲ್ ಸ್ಟಾರ್ಟ್ ವಿತ್ ಯು ಚೇತನ. ಮೀಡಿಯಾ ಡಿವೈಡ್ ಆಗಿದೆ ಅಂತ ಅನ್ಸುತ್ತಾ ಬಿಟ್ವೀನ್ ಲೆಫ್ಟ್ ಅಂಡ್ ರೈಟ್? ಒಂದು ಸೆಂಟ್ರಲ್ ಪೊಸಿಷನ್ ಇವತ್ತು ಮೀಡಿಯಾದಲ್ಲಿ ಇಲ್ವಾ? ಖಂಡಿತವಾಗ್ಲೂ ಇಲ್ಲ. ನಾವು ಅಫ್ಕೋರ್ಸ್ ನೋಡ್ತಾ ಇದೀವಿ, ಬ್ಲೇಮ್ ಅಫ್ಕೋರ್ಸ್ ಪಾಲಿಟಿಕ್ಸ್, ಪೊಲಿಟಿಷಿಯನ್ಸ್, ಒಂದು ಪೊಲಿಟಿಕಲ್ ಇಂಟ್ರೆಸ್ಟ್ ಇಟ್ಕೊಂಡೇ ಎಲ್ಲಾ ಮೀಡಿಯಾಗಳು ವರ್ಕ್ ಮಾಡ್ತಾ ಇರೋದ್ರಿಂದ ಈ ಪರಿಸ್ಥಿತಿ ಆಗಿದೆ ಅಂತ ಅನ್ಕೊಳ್ತೀನಿ. ಅದಕ್ಕಿಂತಲೂ ಹೆಚ್ಚು ಲೆಫ್ಟ್ ರೈಟ್ ಅನ್ನೋಂಥದ್ದು ಆಲ್ರೆಡಿ ಮೀಡಿಯಾ ಪ್ರೆಸೆಂಟ್ ಮಾಡಬೇಕಾದ್ರೆ ಇರುತ್ತೋ ಇಲ್ವೋ, ಬಟ್ ನೋಡುಗರು ಅಥವಾ ಜೊತೆಯಲ್ಲಿರೋರು ಅದನ್ನ ಬ್ರ್ಯಾಂಡ್ ಮಾಡಿಬಿಡ್ತಾರೆ. ನಾನು ಇಲ್ಲಿ ಒಬ್ಬಳೇ ಹೆಣ್ಮಕ್ಳು ಇಲ್ಲಿರೋದ್ರಿಂದ ನಾನು ಹೆಣ್ಮಕ್ಳು ವಿಷಯದಿಂದಾನೇ ತಗೊಳ್ತೀನಿ. ಈಗ ಜರ್ನಲಿಸ್ಟ್ಗಳಾಗ್ಲಿ ಯಾವುದೋ ಒಂದು ಸುದ್ದಿ ಸಂಸ್ಥೆ ಆಗ್ಲಿ ಒಂದು ಸುದ್ದಿನ ಕೊಡಬೇಕಾದ್ರೆ ಸಹಜವಾಗ್ಲೇ ಕೊಟ್ಟಿರಬಹುದು, ಬಟ್ ನೋಡೋರು ಅದನ್ನ ಪರ ವಿರೋಧಾಗಿ ಅವರೇ ಡಿವೈಡ್ ಮಾಡ್ಕೊಳ್ಳುವಂತ ಅವಕಾಶಗಳಿರ್ತವೆ. ಈಗ ಯಾವುದೋ ಒಂದು ಹೆಣ್ಮಗು ರೇಪ್ ಆಯ್ತು ಅಂತ ಬರೆದ್ರೆ ಆ ಹೆಣ್ಮಗು ಬಗ್ಗೆ ಬರಿತಾ ಹೋದ್ರೆ ಅಥವಾ ಮಾತಾಡ್ತಾ ಹೋದ್ರೆ ಅದ್ರ ರೇಪ್ ನ ವಿರೋಧಿಸಿ ಒಬ್ಬಂಗೆ ಶಿಕ್ಷೆ ಆಗ್ಬೇಕು ಅಂತ ಬರೆದ್ರು ಕೂಡ ಅದು ಲೆಫ್ಟ್ ಐಡಿಯಾಲಜಿ ಅಂತ. ಸೊ ಹೀಗಿರ್ಬೇಕಾದ್ರೆ ನಾವು ಯಾವ್ದನ್ನ ಮಾತಾಡ್ಬೇಕು, ಯಾರು ಬ್ರ್ಯಾಂಡ್ ಮಾಡ್ತಾ ಇರೋರು? ಸೊ ಹೂ ಇಸ್ ಡಾಮಿನೇಟಿಂಗ್, ಇಸ್ ಇಟ್ ದ ಲೆಫ್ಟ್ ಆರ್ ದ ರೈಟ್? ಯಾರ ಧ್ವನಿ ಜೋರಾಗಿದೆ ಮಾಧ್ಯಮದಲ್ಲಿ? ನನಗೆ ಅನ್ಸಿರೋ ಪ್ರಕಾರ ಈ ಒಂದು ವರ್ಷದಿಂದ ಈಚೆಗೆ ರೈಟಿಸ್ಟ್ ಐಡಿಯಾಲಜಿ ಡಾಮಿನೇಟಿಂಗ್ ಆಗಿದೆ ಅಂತ ಅನ್ಸುತ್ತೆ, ನಾನು ಗಮನಿಸಿರೋ ಹಾಗೆ. ಐ ಡೋಂಟ್ ನೋ ನಾನು ಕರೆಕ್ಟ್ ಅಂತ. ದೇರ್ ಇಸ್ ಎ ಕ್ಲಿಯರ್ ಡಿವಿಷನ್, ಯಾರು ಹೆಚ್ಚು ಡಾಮಿನೇಂಟ್ ಅನ್ನೋದನ್ನ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಅದು ಅವರವರ ಭಾವಕ್ಕೆ ತಕ್ಕಂತೆ ತೇಜಸ್ವಿಯೂ ಆಗ್ರಿ. ಈ ಸುದ್ದಿಯನ್ನ ಬಿತ್ತರಿಸ್ಲಿಕ್ಕೆ ಹೋಗಬೇಕಾದ್ರೆ ಯಾವುದೇ ಒಬ್ಬ ಜರ್ನಲಿಸ್ಟ್ ನ ಕೆಲಸ ಆಗಿರ್ಬೋದು ಅಥವಾ ಕೋರ್ಟ್ ನಲ್ಲಿ ವಾದ ಮಂಡಿಸಬೇಕಾದ್ರೆ ವಾದವನ್ನ ಎರಡೂ ಕಡೆ ಪರಿಶೀಲಿಸಿ ಜಜ್ಮೆಂಟ್ ಕೊಡಬೇಕಾಗಿರುವಂತ ಒಬ್ಬ ಜಡ್ಜ್ ನ ಕೆಲಸ ಇರ್ಬೋದು, ಅವನು ನಿಷ್ಠೆ ಇರಬೇಕಾಗಿರೋದು ಸತ್ಯಕ್ಕೆ ಹೊರತು ಐಡಿಯಾಲಜಿಗಲ್ಲ. ಇಲ್ಲಿ ನಮಗೆ ಸಮಸ್ಯೆ ಎಲ್ಲಾಗತ್ತೆ ಅಂತಂದ್ರೆ, ನಿಮ್ ಎದುರುಗಡೆ ನೀವು ಫ್ಯಾಕ್ಟ್ ಇದ್ದು ಆ ಫ್ಯಾಕ್ಟ್ ಗೆ ನಿಮ್ಮ ಒಪಿನಿಯನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸಮಸ್ಯೆ ಆಗುವಂತದ್ದು. ಇವತ್ತಿನ ಮೀಡಿಯಾನೇ ಇಟ್ಸ್ ನಾಟ್ ಡ್ರಿವನ್ ಜಸ್ಟ್ ಬೈ ನ್ಯೂಸ್, ಜನಕ್ಕೂ ಕೂಡ ಒಪಿನಿಯನ್ ಬೇಕು. ಆ ತರದ ಒಪಿನಿಯನ್ ಗಳನ್ನ ಮೀಡಿಯಾಗಳು ಕೊಡ್ತಾ ಇವೆ. ಆ ಒಪಿನಿಯನ್ ಯಾವ ಶೇಡ್ ಅಲ್ಲಿ ಬರ್ತಿದೆ ಅನ್ನೋದೇ ಒಂದು ಆತಂಕದ ವಿಷಯ ಅಂತ. ನಾನು ಈಗ ಲೆಫ್ಟ್ ಬರಬಾರದು ಅಥವಾ ರೈಟೇ ಮಾತ್ರ ಇರಬೇಕು ಅಂತ ನಾನು ಹೇಳ್ತಿಲ್ಲ. ಯಾಕೆಂತಂದ್ರೆ ಆ ರೀತಿ ನಾವು ಒಂದು ವಾದ ಮಾಡ್ಲಿಕ್ಕೆ ಹೋದ್ರೆ ಇಡೀ ಮಾಧ್ಯಮ ಜಗತ್ತು ನಿಂತಿರುವಂತದ್ದೇ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ. ಆ ಒಂದು ಸ್ವಾತಂತ್ರ್ಯ ಕೆಲವು ನಾವು ಕಡಿವಾಣ ಹಾಕ್ದಂಗಾಗತ್ತೆ. ಸೊ ಚರ್ಚೆ ಬಹಳ ಓಪನ್ ಆಗಿ ಆಗಬೇಕು. ಇವತ್ತು ಬಹಳ ಪ್ರಬುದ್ಧವಾಗಿದ್ದಾರೆ ಜನ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆರ್ಟಿಕಲ್ ಶೇರ್ ಮಾಡಿದ್ರೆ ಅದರಲ್ಲಿ ಪರ ವಿರೋಧವನ್ನು ನೋಡಿ ಸರಿ ಹೊಂದಲಿಲ್ಲ ಅಂತಂದ್ರೆ ಅದಕ್ಕೆ ವಾಪಸ್ಸು ಕಾಮೆಂಟ್ರಿಯನ್ನ ಬರೆದು ಅದರೊಳಗಡೆ ಇರುವಂತಹ ತಪ್ಪುಗಳನ್ನ ತಿದ್ದಿ ತೀಡಿ
ತೋರಿಸಿ ಇನ್ನೊಂದು ಹೊಸ ಆರ್ಟಿಕಲ್ ಬರೆಯುವಂತಹ ಒಂದು ಈಗಲಿಟೇರಿಯನ್ ಅಟ್ಮಾಸ್ಫಿಯರ್ ಇವತ್ತು ನಮಗೆ ಸೃಷ್ಟಿಯಾಗಿದೆ. ನನ್ನ ಆತಂಕ ಇರೋದು, ದಿನೇಶ್ ಅವ್ರನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ, ಕೆಲವು ಸುದ್ದಿಗಳನ್ನ ನಾವು ಇದು ಈ ತರದವರಿಗೆ ಸಂಬಂಧಪಟ್ಟಂತಹ ಸುದ್ದಿ, ಇದಿಟ್ಟ ಯಾರೋ ಒಬ್ಬ ರೈಟ್ ಏನೋ ಕೋಮುವಾದಿ ವ್ಯಕ್ತಿ ಅಂತ ನಾವು ಅನ್ಕೊಂಡಿರ್ತೀವಿ ಅವ್ರ ಬಗೆಗಿನ ಸುದ್ದಿ, ಯಾರೋ ಒಬ್ಬ ಎಡಪಂಥೀಯ ವ್ಯಕ್ತಿ ಅನ್ಕೊಂಡಿರ್ತೀವಿ ಅವನ ಬಗೆಗಿನ ಸುದ್ದಿ. ಹಾಗಾಗಿ ಎಡಪಂಥೀಯ ವ್ಯಕ್ತಿಯ ಬಗೆಗಿನ ಸುದ್ದಿಯನ್ನ ಇಫ್ ಐ ಆಮ್ ಎ ರೈಟಿಸ್ಟ್ ಮೀಡಿಯಾ ನಾನು ಕವರ್ ಮಾಡಲ್ಲಪ್ಪ. ಸೇಮ್ ಅಪ್ಲೈಸ್ ಟು ದಿ ಕೋಮುವಾದಿ, ದಿ ಸೋಕಾಲ್ಡ್ ಕೋಮುವಾದಿ. ಈ ತರದ ಪ್ರೀ ಜಡ್ಜಿಂಗ್ ಕೆಲಸ ಶುರುವಾಗಿದೆ, ಹಾಗಾಗಿ ಮೀಡಿಯಾದಲ್ಲಿ ಬ್ಲ್ಯಾಕ್ಔಟ್ಗಳು ಶುರುವಾಗಿದೆ. ನಾನು ನಿಮ್ಮ ಪೀಠಕ್ಕೆ ಕೇಳ್ತಾ ಇದ್ದೆ, ಪೀಠ ನನ್ನ ಅಜ್ಞಾನ ಇರ್ಬೋದು, ಗೊತ್ತಿಲ್ಲ ನನಗೆ, ಎಡಪಂಥ ಏನು ಎನ್ನುವುದನ್ನು ನಾನು ಅಂದಾಜು ಮಾಡಬಲ್ಲೆ. ಅದಕ್ಕೆ ಡಾಕ್ಯುಮೆಂಟ್ ಇದೆ, ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಎಡಪಂಥೀಯ ಅಂತ ಹೇಳ್ತೇನೆ. ನನಗೆ ಇವತ್ತಿಗೂ ಅರ್ಥ ಆಗಿಲ್ಲ ನನ್ನ ದೀರ್ಘವಾದ ಪತ್ರಿಕಾ ಅದರ ನಂತರ ಬಲಪಂಥೀಯ ಅಂದ್ರೆ ಇದು ಫ್ರೆಂಚ್ ರೆವಲ್ಯೂಷನ್ ನ ಪಳಿಯುಳಿಕೆ ಉಳಿದಿರುವಂತದ್ದು ತಮಗೂ ಗೊತ್ತಿರಲಿಲ್ಲ. ಆಕ್ಸಿಡೆಂಟಲ್ ಸೀಟಿಂಗ್ ಪೊಸಿಷನ್ ಇಂದಾಗಿ ಲೆಫ್ಟ್ ಟು ರೈಟ್ ಅಂತ ಅನ್ಬಿಡ್ತಾರೆ. ಎಡಪಂಥವನ್ನು ವಿರೋಧಿಸದೆ ಬಲಪಂಥನ ಅಲ್ಲ, ಬಲಪಂಥಕ್ಕೆ ಅದರದ ಏನೋ ಡಾಕ್ಯುಮೆಂಟ್ ಇದೆ ಅಂತ. ಮಾರ್ಕ್ಸಿಸಂ ಅನ್ನೋದು ಎಷ್ಟು ಆಳವಾಗಿ ಏನೋ ಎಡಪಂಥೀಯರಲ್ಲಿ ಒಳಹೊಕ್ಕ ಬಿಟ್ಟಿರುತ್ತೆ ಅಂತಂದ್ರೆ, ಅವರು ನಿಜವನ್ನು ನೋಡೋದಿಲ್ಲ ಅಂತ. ಈ ಲೆಫ್ಟಿಸ್ಟ್ ಎಕನಾಮಿಗಳು ಫೇಲ್ ಆಗಿರೋದನ್ನ ಅವರು ನೋಡದೇ ಇಲ್ಲ, ಅವ್ರಿಗದು ನಗಣ್ಯ ಆಗುತ್ತೆ. ದಿಸ್ ಇಸ್ ದ ಕ್ಯಾಪಿಟಲ್ ವರ್ಲ್ಡ್ ಅಂತ ಅಂದಾಗ ಅದನ್ನ ವಿರೋಧಿಸುವವರು ಬಲಪಂಥೀಯರಾಗ್ಬಿಡ್ತಾರೆ. ಅಲ್ಲ, ಅದಕ್ಕೆ ವಿರೋಧಿಸೋದಕ್ಕಾಗೆ ಉಟ್ಕೊಂಡದ್ದ. ಈಗ ನೋಡಿ, ನಮ್ಮಲ್ಲಿ ಸಾಮಾನ್ಯವಾದ ಒಂದು ಪರಿಕಲ್ಪನೆ ಏನಿದೆ ಅಂದ್ರೆ, ಬಲಪಂಥೀಯ ಅಂದ್ರೆ ಕೋಮುವಾದ, ರೈಟ್? ಬಲಪಂಥೀಯ ಅಲ್ಲ, ನನಗೆ ಗೊತ್ತಿಲ್ಲ, ಅದನ್ನ ಹೇಳ್ಬೇಕು ಯಾರಾದ್ರೂ. ನಾನು ನನಗೆ ಹುಡುಕಾಟ, ನಾವಿನ್ನೊಂದು ಥರ್ಡ್ ಕ್ಯಾಟಗರಿ ಕ್ರಿಯೇಟ್ ಮಾಡ್ಬೇಕಾಗತ್ತೆ, ಕಮ್ಯುನಲ್ ರೈಟಿಸ್ಟ್ ಲೆಫ್ಟಿಸ್ಟ್. ಅದಕ್ಕೆ ಹೇಳ್ತಾ ಇರೋದು ಬಲಪಂಥ ಅಂದ್ರೆ ಏನು ಅನ್ನೋದು. ಬಲಪಂಥ ಅಂದ್ರೆ ಬಂಡವಾಳಶಾಹಿಯ, ಬಲಪಂಥ ಅಂದ್ರೆ ಖಾಸಗೀಕರಣನ, ಬಲಪಂಥ ಅಂದ್ರೆ ಕೋಮುವಾದನ. ಅದು ಆಗಿದ್ರೆ, ಅದು ಅದೇ ಆ ಡೆಫಿನೇಷನ್ ಆಗಿದ್ರೆ ನಾನು ಅದನ್ನು ವಿರೋಧಿಸ್ತೇನೆ. ನನಗೆ ಅದು ಡೆಫಿನೇಷನ್ ಬೇಕಲ್ಲ. ಬಟ್ ಡಿ ಸಿ ನಾನು ಒಂದು ಅಂದ್ರೆ ಈ ವಿಚಾರಕ್ಕೆ ತುಂಬಾ ತಡವಾಗಿ ಬರಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಈಗ ಸಂದರ್ಭ ಬಂದಿರೋದ್ರಿಂದ ಮಾತಾಡ್ಬಿಡ್ತೀನಿ. ಶಶಿಧರ್ ವಿಷ ವರ್ಸಸ್ ಕನ್ನಯ್ಯಲಾಲ್ ವಿಷ ಅಂತ ನಾವು ತಗೊಂಡ್ವಿ. ವಿ ಡಿಡ್ ಎ ಸ್ಟೋರಿ ಆನ್ ದಟ್. ಕನ್ನಯ್ಯಲಾಲ್ ವಿಷಯದಲ್ಲಿ ಇಡೀ ದೇಶಾದ್ಯಂತ ಗಲಾಟೆಗಳದು, ಜಸ್ಟಿಫೈಯಬ್ಲಿ ಸೊ. ಕನ್ನಯ್ಯಲಾಲ್ ಮೇಲೆ ಸೆಡಿಷನ್ ಕೇಸ್ ಹಾಕಿದ್ದು ಒಂದು ಏನೋ ಒಂದು ಅನಾಹುತ ಅದು ಅನ್ನೋದನ್ನ ನಾವೆಲ್ಲರೂ ಒಪ್ಕೊಂಡ್ವಿ. ವಿ ಆಲ್ ಫಾಟ್ ಅಗೇನ್ಸ್ಟ್ ದಟ್ ಡಿಸಿಷನ್. ಇಲ್ಲಿ ಪೊಲೀಸ್ ವ್ಯವಸ್ಥೆಯ ಸುಧಾರಣೆಗೋಸ್ಕರ ಒಬ್ಬ ವ್ಯಕ್ತಿ ಒಂದು ಹೋರಾಟವನ್ನು ಸಂಘಟನೆ ಮಾಡ್ತಾನೆ, ಶಶಿಧರ್ ಅನ್ನೋನು. ಶಶಿಧರ್ಗೆ ಕೋಮುವಾದಿ ಅನ್ನೋದು ಒಂದು ಪಟ್ಟವನ್ನು ಯಾರೋ ಕೊಟ್ಟಿದ್ದಾರೆ, ಕೋಮುವಾದಿ ಇರಬಹುದು. ಬಟ್ ಶಶಿಧರ್ ಮೇಲೆ ಸೆಡಿಷನ್ ಕೇಸ್ ಹಾಕಿದಾಗ ಧ್ವನಿಗಳೇಳೋದಿಲ್ಲ, ಹೋರಾಟಗಳು ನಡೆಯುವುದಿಲ್ಲ. ದಿಸ್ ಇಸ್ ವಾಟ್ ಐ ಆಮ್ ಕಾಲಿಂಗ್ ಬ್ಲ್ಯಾಕ್ಔಟ್. ಒಂದು ಬ್ಲ್ಯಾಕ್ಔಟ್ ಆಗ್ತಾ ಇದೆ ಅಂತೇಳಿ ಮೀಡಿಯಾದಲ್ಲೂ ಆಗ್ತಾ ಇದೆ, ಮೀಡಿಯಾಕ್ಕೆ ರಿಲೇಟ್ ಆದ ಬೇರೆ ಕ್ಷೇತ್ರಗಳಲ್ಲೂ ಆಗ್ತಾ ಇದೆ. ನಾನು ಶಶಿಧರ್ ಕೇಸ್ ನೋಡಿದ್ದೇನೆ, ಸೆಡಿಷನ್ ಕೇಸ್ ಹಾಕಿದ ಬಗ್ಗೆ ನನ್ನ ವಿರೋಧ ಇದೆ, ವ್ಯಕ್ತಿಗಳ ವಿರೋಧ ಇದೆ, ಅದು ಬೇರೆ. ಬಟ್ ಶಶಿಧರನ್ನೇ ಕೋಮುವಾದಿ ಅಂತ ಯಾರು ಬ್ರ್ಯಾಂಡ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅದು ಬ್ರ್ಯಾಂಡ್ ಮಾಡಿದ ಸಂದರ್ಭ ನಾನು ಹೇಳ್ತೀನಿ. ಶಶಿಧರ್ ಕೇಸ್ ಎಲ್ಲಿ ಇದಾಯ್ತಂದ್ರೆ, ಅವರು ಇವತ್ತು ಮತ್ತೊಂದು ಸಿಪಾಯಿ ದಂಗೆ ಆಗ್ಬೇಕಂತ ಹೇಳ್ತಾರೆ. ನೀವು ಒಂದು ಸ್ವತಂತ್ರ ಭಾರತದಲ್ಲಿ ಒಂದು ಪ್ರಭುತ್ವದ ಎದುರಿಗೆ ಎಗ್ನಿಸುವ ಒಂದು ಚಾಲೆಂಜ್ ಮಾಡಿದಾಗ ಬಹುಶಃ ಸೆಡಿಷನ್ ಕೇಸ್ ಅಟ್ರಾಕ್ಟ್ ಮಾಡಿದೆ ಏನೋ ಗೊತ್ತಿಲ್ಲ ನನಗೆ. ಕೋಮುವಾದದ ಪ್ರಶ್ನೆ ಆದ್ರೆ ಅದೇ ಪ್ರಶ್ನೆ ಕಾಶ್ಮೀರ ಹೋರಾಟದ ವಿಷಯದಲ್ಲಿ ನಿಮಗೆ ಬರೋದಿಲ್ಲ. ಅಲ್ಲೂ ಪ್ರಭುತ್ವದ ವಿರುದ್ಧ ಜನ ದಂಗೆ ಎದ್ದಿದ್ದಾರೆ, ಆದ್ರೆ ದಂಗೆ ಎದ್ದಿರೋಲ್ಲ ಪರವಾಗಿ ಅಂದ್ರೆ. ಕನ್ನಯ್ಯಲಾಲ್ ವಿಷಯಕ್ಕೆ ಬಂದ್ರೆ, ಕನ್ನಯ್ಯಲಾಲ್ ಮೇಲೆ ಮಾಡಿದಂತ ಆಪಾದನೆಗಳೇ ಏನು ಆಧಾರ ರಹಿತವಾದ್ದು ಅಂತ ಹೇಳಿ, ಇಟ್ ವಾಸ್ ಫ್ಯಾಬ್ರಿಕೇಟೆಡ್ ಅನ್ನೋ ಕಾರಣಕ್ಕಾಗಿ ಅದು ಸೆಡಿಷನ್ ಕೇಸ್ ತಪ್ಪು ಅಂತ ಆಗುತ್ತೆ. ಎಸ್, ಕನ್ನಯ್ಯ ವಿಷಯದಲ್ಲಿ ಸೆಡಿಷನ್ ಕೇಸ್ ಅಥವಾ ದೇಶದ್ರೋಹದ ಪ್ರಕರಣ ತಪ್ಪು ಸರಿ ಅನ್ನೋದ್ರ ಬಗ್ಗೆ ನನಗೆ ಪರ್ಸನಲಿ ಅನ್ಸೋದು, ಇಟ್ ಇಸ್ ಸ್ಟಿಲ್ ಡಿಬೇಟಬಲ್ ಸರ್, ಇಟ್ ಇಸ್ ಸ್ಟಿಲ್ ಡಿಬೇಟಬಲ್ ಮ್ಯಾಟರ್. ಆತನ ಆಡಿಯೋ ರೆಕಾರ್ಡಿಂಗ್ ಅದು ನಕಲಿ ಅಲ್ಲ ಅಸಲಿ ಅನ್ನುವಂಥದ್ದು ಫೊರೆನ್ಸಿಕ್ ಲ್ಯಾಬೊರೇಟರಿ ಇತ್ತೀಚೆಗೆ. ಸಹಾಯ ಆಗಲಿ ಅಂತಂದೇಳಿ ಕನ್ನಯ್ಯ ಕುಮಾರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದು ಚರ್ಚೆಯ ವಿಷಯ, ಇನ್ನು ಜೀವಂತವಾಗಿರೋದು, ಇನ್ನೊಂದಿಷ್ಟು ಜನ ಜೀವಂತವಾಗಿ ಇರುತ್ತೆ. ಅದ್ರ ಜೊತೆಗೆ ನಾವು ತಳಕ ಹಾಕಿ ಅದು ಶುರು ಆಗಿದೆ. ಇಲ್ಲಿಂದ ಒಂದು ಮಾಧ್ಯಮ ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವಂತ ಸಂಸ್ಥೆಯಾಗಿ ಅದೇ ವಿಡಿಯೋಗಳನ್ನ ತಿರುಚಿ ಜನರಿಗೆ ಪ್ರಸಾರ ಮಾಡ್ತಾನಂತದ್ದು ಇವಾಗ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದು ತಿರುಚಿದೆಯೋ ಇಲ್ವೋ ಅನ್ನೋದು ಇನ್ನು ಇದನ್ನ ಈಗ ಸರ್ಕ ಮೊದಲನೇ ವರದಿ ಬಂದಿದೆ ತಿರುಚಿದ್ದು ಅಂತಂದೇಳಿ,
ಈಗ ಮತ್ತೆ ಎರಡನೇ ವರದಿ ಬಂದಿದೆ ಇಲ್ಲ ತಿರುಚಿಲ್ಲ ಅನ್ನುವಂಥದ್ದು ಇನ್ನೊಂದು ಡಿಬೇಟೇಬಲ್. ಮೈ ಪ್ರಾಬ್ಲಮ್ ಐ ಕಮ್ ಬ್ಯಾಕ್ ಟು ದಿ ರೂಟ್ ಕ್ವೆಶನ್. ಮೈ ಪ್ರಾಬ್ಲಮ್ ಇದು ಕನ್ನಯ್ಯಲಾಲ್ ವಿಷಯದಲ್ಲಿ ಯಾರು ಕನ್ನಯ್ಯಲಾಲ್ ವಿರುದ್ಧ ಒಂದು ಏನೋ ಧ್ವನಿ ಎತ್ತಿದ್ರು, ಅವರು ದೇ ಆರ್ ಪ್ರೋ ಗೌರ್ಮೆಂಟ್ ದೇ ಆರ್ ರೈಟಿಸ್ಟ್ ಅಂತ ಬ್ರ್ಯಾಂಡ್ ಮಾಡೋ ಥರದ ಪ್ರಯತ್ನಗಳು ನಡೀತು. ಕನ್ನಯ್ಯಲಾಲ್ ಪರವಾಗಿ ನಿಂತಹ ಧ್ವನಿಗಳನ್ನ ಲೆಫ್ಟಿಸ್ಟ್ ಧ್ವನಿಗಳು ಅಂತ ಗುರುತಿಸೋ ಥರದ ಪ್ರಯತ್ನ ನಡೀತು. ಇದ್ ಇಟ್ ನಾಟ್ ಟ್ರೂ ದ್ವಾರಕನಾಥ್ ಅವರೇ? ಕನ್ನಯ್ಯಲಾಲ್ ಪರ ಇದ್ರೆ ನಾನು ಪ್ರಗತಿ ಪರ, ಕನ್ನಯ್ಯಲಾಲ್ ವಿರೋಧ ಇದ್ರೆ ಪ್ರಗತಿ ವಿರೋಧಿ. ಕನ್ನಯ್ಯಲಾಲ್ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅನ್ನೋದು ನನಗೆ ಬಹಳ ಇಂಪಾರ್ಟೆಂಟ್. ಹಿ ಈಸ್ ರೆಪ್ರೆಸೆಂಟಿಂಗ್ ಹೋಮ್. ಈಸ್ ಹಿ ನಾಟ್ ರೆಪ್ರೆಸೆಂಟಿಂಗ್ ದ ಎಂಟೈರ್ ಡೌನ್ ಟೌನ್ ಕ್ಲಾಸಸ್? ಹಂಗಿದ್ದಾಗ ನನಗೆ ನನ್ನ ಕನ್ಯ ಕುಮಾರ್ ನಂಗೆ ಬಹಳ ಗ್ರೇಟ್ ಅನ್ಸ್ತಾನೆ. ಕನ್ಯ ಕುಮಾರ್ಗೆ ಯಾವುದೋ ಒಂದು ಇವ್ರು ಹೇಳೋ ಅಂತಹ ದೇಶ ಪ್ರೇಮದ ಬಾವುಟನೋ ಗಿಬ್ತಾನೋಗಿಂತಲೂ ಹೆಚ್ಚಾಗಿ ಅವನು ಮನುಷ್ಯನ ಬದುಕು ಇಂಪಾರ್ಟೆಂಟ್ ಅನ್ನೋದು, ಅವನು ರೆಪ್ರೆಸೆಂಟ್ ಮಾಡುವಂತದ್ದು ಏನು ಅಂತ ನನಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅನೇಕರು ಮಾಸ್ ಮೀಡಿಯಾದಲ್ಲಿ ಚರ್ಚೆ ಮಾಡುವಾಗ ಫೇಸ್ಬುಕ್ ಅಲ್ಲೆಲ್ಲ ನಾನು ಎಡವು ಅಲ್ಲ ಬಲವು ಅಲ್ಲ ಅಂತ ಹೇಳಿದ್ರೆ ಇವರೆಲ್ಲ ಪುಕ್ಕಲ್ರು ಅಂತ. ಹಾಗಾದ್ರೆ ಮೋಸ್ಟ್ ಆಫ್ ದಿ ಮೆಜಾರಿಟಿ ಆಫ್ ದಿ ಪೀಪಲ್ ಪುಕ್ಕಲ್ರು ಈ ದೇಶದಲ್ಲಿ? ಎಕ್ಸಾಕ್ಟ್ಲಿ, ದಟ್ಸ್ ಎ ಬ್ಯೂಟಿಫುಲ್ ಪಾಯಿಂಟ್. ನಾನು ದೈತೋಟ ಅವ್ರನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಡ ಮತ್ತು ಬಲವನ್ನು ಮೀರಿ ಏನೋ ಒಂದು ಒಪಿನಿಯನ್ ಇಟ್ಕೊಂಡು ಹೋಗಬೇಕು ಅಂತ ನಾವು ಹೊರಟ್ರೆ ವಿ ಸ್ಟ್ಯಾಂಡ್ ನೋವೇರ್. ನಮ್ಮನ್ನ ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಮತ್ತೆ ಪುಕ್ಕುಳ್ರು ಅಂತ ಹೇಳಿದಾಗ ಹರೀಶ್ ಅವರು, ನಮ್ಗೊಂದು ಸ್ಟ್ಯಾಂಡೇ ತಗೊಳಕಾಗಲ್ಲಪ್ಪ, ನಾವು ಅಡ್ಡಗೋಡೆ ಮೇಲೆ ಕೂತ್ಕೊಂಡಿರ್ತೀವಿ ಯಾವಾಗಲೂ ಅನ್ನೋ ತರದ ಒಂದು ಅಣೆಪಟ್ಟಿ ಕಟ್ತಾರೆ. ಏನಾಗಿದೆ ಅಂತಂದ್ರೆ, ಜಗತ್ತಿನಲ್ಲಿ ಅತ್ಯಂತ ಆಕರ್ಷಣೀಯ ಮೀಡಿಯಾ ಇನ್ವೆಸ್ಟ್ಮೆಂಟ್ ಸೆಂಟರ್ ಈ ದೇಶ ಆಗಿದೆ. ಇಲ್ಲಿ ಲೆಫ್ಟ್ ರೈಟ್ ವ್ಯವಹಾರ ಅಲ್ಲ, ಹಣ ಬರೋಕ್ ಶುರುವಾಗಿದೆ. ಅದರಿಂದ ನ್ಯೂಸ್ ಎಂಟರ್ಟೈನ್ಮೆಂಟ್ಗೆ ಜನರನ್ನ ಆಕರ್ಷಣೆ ಮಾಡೋಕ್ಕೆ ಎಡ ಬಲ ಅಲ್ಲ, ಯಾವುದು ಸೆನ್ಸೇಷನ್ ಆಗುತ್ತೆ, ಯಾವುದು ಜನ ಖುಷಿ ಪಟ್ಟು ನೋಡ್ತಾರೆ, ದಿನ ಇಡೀ ಸ್ವಿಚ್ ಹಾಕಿ ನೋಡ್ತಾರೆ, ಪತ್ರಿಕೆಯನ್ನ ಪದೇ ಪದೇ ನೋಡ್ತಾರೆ ಅನ್ನೋ ಸ್ಥಿತಿಗೆ ನ್ಯೂಸ್ ಇಸ್ ಬಿಕಮಿಂಗ್ ಎಂಟರ್ಟೈನ್ಮೆಂಟ್. ನೀವು ಹೇಳೋ ಪ್ರಕಾರ ಲೆಫ್ಟ್ ಅಲ್ಲ ರೈಟ್ ಅಲ್ಲ, ಇಟ್ ಇಸ್ ಮನಿ ದಟ್ ಇಸ್ ಡ್ರೈವಿಂಗ್ ದ ಮೀಡಿಯಾ ಅಂತ ಹೇಳಿ ನಿನ್ನೆ ದಿನೇಶ್ ಅವರು ಯಾವುದೋ ಸಮಾರಂಭದಲ್ಲಿ ಅದೇ ವಿಚಾರ ಮಾತಾಡಿದ್ರು. ಬಟ್ ಅದಿದ್ರೂ ಕೂಡ ಸೆನ್ಸೇಷನಲಿಸಂ ವಿಷಯ ಬಂದರೂ ಕೂಡ ಅಲ್ಲೂ ಎಡ ಮತ್ತು ಬಲದ ಬಂಡಗಳು ಯಾವುದೋ ಒಂದು ಘಟನೆಗೆ ಅಥವಾ ನಾವು ವರದಿ ಮಾಡೋ ಯಾವುದೋ ಒಂದು ವಿಷಯ ಕಂಡುಕೊಳ್ಳುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಚರ್ಚೆ ಮುಂದುವರಿಸಲಿಕ್ಕೆ ಮುಂಚೆ ಒಂದು ಸಣ್ಣ ವಿರಾಮ. ಅದು ಯಾವುದು?